ನಾವು ಪ್ರಜ್ವಲ್ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಹಿಂದೆ ಎಸ್ ಐ ಟಿ ರಚನೆಯನ್ನ ಮಾಡಲಾಗ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಕೆಲವೇ ಹೊತ್ತಲ್ಲಿ ಎಸ್ ಐ ಟಿ ಅಧಿಕೃತವಾಗಿ ರಚನೆ ಆಗುತ್ತೆ ಪ್ರಜ್ವಲ್ ದೇಶ ಬಿಟ್ಟು ಹೋಗಿರುವಂಥದ್ರ ಬಗ್ಗೆ ಮಾಹಿತಿ ಇದೆ ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಪ್ರಕರಣದ ತನಿಖೆ ಆಗುತ್ತೆ ಅಂತ ರಾಜ್ಯದ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟರು ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ ಆಧಾರದ ಮೇಲೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ ಅದನ್ನು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಮುಂದೆ ಏನು ತನಿಖೆಯಲ್ಲಿ ಏನು ವರದಿ ಬರುತ್ತೆ ನೋಡಿ ಅದನ್ನು ಆಧರಿಸಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ತಾರೆ ಈ ಮಧ್ಯದಲ್ಲಿ ಅವರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿ ಬಂದಿ ಸುದ್ದಿ ಬಂದಿದೆ ಆಗ ಅದು ಏನು ಮುಂದಕ್ಕೆ ಯಾವ ರೀತಿ ಕಾನೂನು ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದನ್ನ ಎಸ್ಐಟಿ ಟಿ ಅವರು ತಗೊಳ್ತಾರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಜೋರಾಗಿದೆ ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವಂಥ ಡಿಜಿ ಕಚೇರಿ ಮುಂದೆ ಕಾಂಗ್ರೆಸ್ನ ಮಾಜಿ ಮೇಯರ್ ಪದ್ಮಾವತಿ ನೇತೃತ್ವದಲ್ಲಿ ಕಾಂಗ್ರೆಸ್ನ ಮಹಿಳಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಫೋಟೋಗೆ ಚಪ್ಪಲಿ ಹಾರವನ್ನು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದೇಶಕ್ಕೆ ಎಸ್ಕೇಪ್ ಆಗಿರುವಂಥ ಪ್ರಜ್ವಲ್ನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆಯರು ಹಾಗೆ ನಾಯಕಿಯರು ಈ ಸಂದರ್ಭದಲ್ಲಿ ಅಮರನಾಥ್ ಕೂಡ ಇದ್ರು ಕೂಡ ಪ್ರತಿಭಟನೆ ಮಾಡಿದ್ದಾರೆ ನಿಮಗೆ ಆ ಕೂಡ ತೋರಿಸ್ತಾ ಜೊತೆಗೆ ಇವತ್ತು ನೋಡಿ ಅಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರು ಒಬ್ಬ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದವರು ಅವರು ಇವತ್ತು ಬಿಜೆಪಿ ಮತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರಿತ ಇವರಿಬ್ಬರು ಸೇರಿಕೊಂಡು ಆಗಿದ್ದಂತ ಒಬ್ಬ ಅಭ್ಯರ್ಥಿ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಬಿಜೆಪಿ ಸರ್ಕಾರದ ಒಂದು ಇತಿಹಾಸವನ್ನ ನೋಡಿದಾಗ ಯಾವಾಗ್ಲೂ ಅತ್ಯಾಚಾರಿಗಳ ಪರವಾಗಿ ಅವ್ರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಜೊತೆಗೆ ಇವತ್ತು ನನಗೆ ಬಹಳ ಕುತೂಹಲ ಮತ್ತೆ ಒಂದು ರೀತಿ ಒಂದು ಅಸಹ್ಯನೂ ಕೂಡ ಆಗ್ತಾ ಇದೆ ಯಾವಾಗಲೂ ಕೂಡ ಮಾತನಾಡ್ತಕ್ಕಂತಹ ಅಲ್ಲಿಯ ಮಹಿಳಾ ನಾಯಕರಿರ್ಬಹುದು ಬಿಜೆಪಿ ಮಹಿಳಾ ನಾಯಕಿಯರಿರ್ಬೋದು ನಾಯಕರಿರ್ಬೋದು ಮೋದಿ ಅವರಾಗ್ಲಿ ಈ ಘಟನೆ ಬಗ್ಗೆ ಇದುವರೆಗೂ ಕೂಡ ಒಂದೇ ಒಂದು ಮಾತನ್ನ ಆಡಿಲ್ಲ ಯಾಕೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ಒಂದು ವಿಚಾರದಲ್ಲಿ ನಿಮ್ಗೆ ಯಾಕೆ ಇದ್ದೀರಿ ಈ ರೀತಿಯಾದಂತಹ ಅಸಡ್ಡೆ ಯಾಕೆ ನಮ್ಮ ಹೆಣ್ಣು ಮಕ್ಕಳ ಇವತ್ತು ಮಾನ ಹರಾಜಾಗಿದೆ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನಮ್ಮ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋದನ್ನ ನೀವು ಮಾತಿನಲ್ಲಿ ಹೇಳ್ತೀರಾ ಆದ್ರೆ ಇವತ್ತು ಇಂತಹ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ಯಾಕೆ ಮಾಡ್ತೀರಿ ಬಿಲ್ಕಿಸ್ ಬಾನೋ ಪ್ರಕರಣ ಇರಬಹುದು ಅತ್ರಾಸ್ ಇರ್ಬೋದು ಉನ್ನಾವ್ ಇರಬಹುದು ಎಲ್ಲ ಪ್ರಕರಣಗಳಲ್ಲೂ ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡದಂತ ಉದಾಹರಣೆಗಳಿದಾವೆ ಅವರ ಅವರ ಏನವರ ಸ್ಪರ್ಧೆ ಮಾಡಿದರಲ್ಲ ಅದನ್ನೇ ವಜಾ ಮಾಡತಕ್ಕಂತ ಕೆಲಸವನ್ನು ಕೂಡ ಚುನಾವಣಾ ಪ್ರಜ್ವಲ್ ವಿರುದ್ಧ ಯುವ ಕಾಂಗ್ರೆಸ್ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದೆ ಪ್ರಜ್ವಲ್ನ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಪ್ರತಿಭಟನೆ ಮಾಡಲಾಗಿದೆ ದೇವೇಗೌಡರ ಕುಟುಂಬದ ವಿರುದ್ಧ ಪ್ರತಿಭಟನೆ ಮಾಡಲಾಯ್ತು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಭಾರಿ ಬತ್ತಡವನ್ನು ಹಾಕಲಾಗ್ತದೆ ವಿದೇಶದಿಂದ ಹಿಡಿದುಕೊಂಡು ಬರುವಂತೆ ಆಗ್ರಹಿಸಲಾಗಿದೆ ನಿಮ್ಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಪ್ರತಿಭಟನೆ ಮಾಡಲಾಯಿತು ವಿಕೃತ ಕಾಮಿ ನೀಚ ಕಾಮುಕ ಪ್ರಜ್ವಲ್ ರೇವಣ್ಣ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಇದೆಲ್ಲದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮೇಗೌಡ್ರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ತಿಮೇಗೌಡ್ರೆ ವಿಕೃತಕಾಮಿ ನೀಚ ಕ್ರೂರಿ ಕಾಮುಕ ಪ್ರಜ್ವಲ್ ರೇವಣ್ಣ ಅಂತ ಆರೋಪ ಬರ್ತಾ ಇದೆಯಲ್ಲ ಇದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ಇಡೀ ರಾಜ್ಯದಾದ್ಯಂತ ವ್ಯಕ್ತವಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ತುಂಬ ಮುಜುಗರವನ್ನು ಅನುಭವಿಸ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಅವರು ಹೇಳಿಕೆ ಕೊಡುವಂಥ ಟೈಮ್ನಲ್ಲೇ ಯಾವ ರೀತಿಯಾಗಿ ಈಗ ತನಿಖೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಇದಕ್ಕೆ ಮುಜುಗರದಿಂದ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ಜೆ ಡಿ ಎಸ್ ಮತ್ತು ಒಂದು ಕಡೆ ಬಿ ಜೆ ಪಿ ಕೂಡ ಪೃಥ್ವಿರಾಜ್ ಬಹಳ ಮುಖ್ಯವಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣವರಿಗೆ ಸಂಬಂಧಿಸಿದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಕಾಂಗ್ರೆಸ್ ಒಂದು ರೀತಿ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ ಯಾಕಂತ ಹೇಳಿದ್ರೆ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎನ್ಡಿಎ ಮಿತ್ರ ಪಕ್ಷವಾಗಿ ಹೊರಹೊಮ್ಮಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸಹಜವಾಗಿ ಬಿಜೆಪಿ ಪ್ರಾಬಲ್ಯವನ್ನು ಸಾಧಿಸತಕ್ಕಂಥದ್ದು ಇದೀಗ ಬಿಜೆಪಿಯನ್ನು ಅಣಿಲೇಬೇಕು ಅನ್ನುವಂಥ ನಿಟ್ಟಲ್ಲಿಯೇ ಇದೀಗ ಪ್ರಜ್ವಲ್ ರೇವಣ್ಣನವರ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಒಂದು ದೊಡ್ಡ ಮಟ್ಟದ ವಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು ಅದರಾಗಿಯೇ ಇದೀಗ ಇದ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗದಿಂದ ಏನು ಮನವಿ ಬಂತಲ್ಲ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖಾ ತಂಡವನ್ನ ರಚನೆ ಮಾಡಿ ವರದಿಯನ್ನ ಕೊಡಿ ಅನ್ನುವಂತ ನಿಟ್ಟು ಸೊ ಹೀಗಾಗಿ ಈ ಒಂದು ಮಹಿಳಾ ಆಯೋಗದ ಮನವಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಇದೀಗ ಎಸ್ಐಟಿ ತನಿಖೆಯನ್ನ ಅಂದ್ರೆ ಎಸ್ಐಟಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದರೆ ಈ ಸಂಬಂಧವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇನ್ನೊಂದು ಗಂಟೆ ಒಳಗಡೆಯಾಗಿ ನಾವು ಎಸ್ ಐ ಟಿಯನ್ನು ರಚನೆ ಮಾಡ್ತೀವಿ ಹಿರಿಯ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡ್ತೀವಿ ಅಂತ ಸದ್ಯಕ್ಕೆ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ ಅವರು ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು ಇತ್ತ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತುಂಬಾ ಕಾರವಾಗಿಯೇ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು ಇದು ಒಬ್ಬ ದೇ ಒಬ್ಬ ಸಂಸದನಾಗಿ ದೇಶದ ಮಾನವನ ಹರಾಜು ಹಾಕಿದ್ದಾರೆ ಈ ವಿಚಾರವಾಗಿ ನನ್ನನ್ನ ಕೇಳ್ಬೇಡಿ ಯಡಿಯೂರಪ್ಪ ವಿಜಯೇಂದ್ರ ಅಶೋಕ್ ಶೋಭಕ್ಕ ಎಲ್ಲರನ್ನೂ ಕಡಿ ಯಾಕೆ ಶೋಭಕ್ಕ ಮಾತಾಡ್ತಾ ಇಲ್ಲ ಯಾಕೆ ನಮ್ಮ ಅಶೋಕಣ್ಣ ಮಾತಾಡ್ತಾ ಇಲ್ಲ ಅನ್ನುವಂಥ ವ್ಯಂಗ್ಯಭರಿತವಾಗಿ ಏನು ಟೀಕೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಇದು ಒಂದ್ ಕಡೆ ಆದ್ರೆ ಇನ್ನ ಒಂದು ಹೆಜ್ಜೆ ಮುಂದುವರ್ತಕ್ಕಂಥ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಮಂಗಳ ಸೂತ್ರದ ಬಗ್ಗೆ ಮಾತನಾಡುವಂತ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಏನ್ ಹೇಳ್ತಾರೆ ಅನ್ನುವಂತ ನಿಟ್ಟಲ್ಲಿ ಇದೆಲ್ಲದನ್ನು ಕೂಡ ವರ್ತುಪಡಿಸಿದ್ರೆ ಬಹಳ ಮುಖ್ಯವಾಗಿ ಪೃಥ್ವಿರಾಜ್ ನೋಡಿ ಪ್ರಕರಣದಿಂದ ತಮ್ಮ ಸ್ವಂತ ಚಿಕ್ಕಪ್ಪನೂ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅಂತರವನ್ನ ಕಾಯ್ದುಕೊಂಡ್ರ ಅಂತ ಯಾಕಂತ ಹೇಳಿದ್ರೆ ಪ್ರಜ್ವಲ್ ವಿದೇಶೋಗರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಐ ಟಿ ರಚನೆ ಮಾಡಿದಾರಲ್ಲ ಎಸ್ ಐ ಟಿ ಪೊಲೀಸರು ಕರ್ಕೊಂಡ್ ಬರ್ತಾರೆ ವಾಸ್ತವ ಅಂದ್ರೆ ತನಿಖೆಯಿಂದ ವಾಸ್ತವಾಂಶ ಹೊರ ಬರುತ್ತೆ ಅಲ್ಲಿವರೆಗೂ ಕಾಯೋಣ ಅನ್ನುವಂತ ಯಾಕಂದ್ರೆ ನಾನಾಗ್ಲಿ ದೇವೇಗೌಡರಾಗ್ಲಿ ಅಂತ ತಪ್ಪನ್ನ ಮಾಡಿಲ್ಲ ಈ ರೀತಿಯಾದಂತಹ ಕೆಲಸವನ್ನ ಮಾಡಿಲ್ವಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಇನ್ನುಳಿದಂತೆ ಜಿ ಟಿ ದೇವೇಗೌಡರು ಕೂಡ ಉಪ್ಪು ತಿಂದವ್ರು ನೀರು ಕುಡಬೇಕಾಗಿತ್ತು ನಾನು ಈ ತಪ್ಪು ಮಾಡಿಲ್ಲ ಅಂತಾನು ಕೂಡ ಹೇಳೋದಕ್ಕಾಗೋದಿಲ್ಲ ಮೋಸ್ಟ್ ಆ ಕಾಮುಕ ಪ್ರಜ್ವಲ್ ರೇವಣ್ಣ ಆಗಿಲ್ಲ ಅಂದಿದ್ರೆ ರಿಯಾಕ್ಷನ್ ಬೇರೆ ಇರ್ತಿತ್ತು ಕುಮಾರಸ್ವಾಮಿ ಅವ್ರದ್ದು ಆದರೆ ಅವನೇ ಆಗಿದ್ದಾನೆ ಅನ್ನುವಂತ ಕಾರಣಕ್ಕೋಸ್ಕರನೇ ಈ ಮುಜುಗರದ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಾಗ್ತಾ